ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಥರ್ಮಾಕಾಲ್ ವೇಸ್ಟ್ ಕಂಟೇನರ್ ನಲ್ಲಿ ಬೀನಿಸ್ ಪ್ಲಾಂಟ್ಸ್ ನ ಹೇಗೆ ಬೆಳೆಯೋದು ಅದನ್ನ ನೋಡೋಣ ಇದು ಒಂದು ಥರ್ಮಾಕಾಲ್ ಕಂಟೇನರ್ ಇದು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ವೇಸ್ಟ್ ಆಗಿ ಒಂದಕಡೆ ಬಿದ್ದಿರುತ್ತೆ ಇದನ್ನ ನಾನು ಯೂಸ್ ಮಾಡಿ ಈ ತರದ ಬೀನ್ಸ್ ಪ್ಲಾಂಟ್ಸ್ ನ ಹಾಕಿದ್ದೇನೆ ನೋಡಿ ಎಷ್ಟು ಬೀನ್ಸ್ ಬಿಟ್ಟಿದೆ ಇದರಲ್ಲಿ ಸುಮಾರು 9 ರಿಂದ 10 ಪ್ಲಾಂಟ್ಸ್ ನ ನಾನು ಒಂದೇ ಕಂಟೇನರ್ ನಲ್ಲಿ ಹಾಕಿದ್ದೇನೆ ಇದು ನೋಡಬಹುದು ನೀವು ಇದು ಒಂದು ಥರ್ಮಾಕಾಲ್ ಕಂಟೇನರ್ ಇದರ ಕೆಳಗಡೆ ನಾನು ಒಂದು ರೈಸ್ ಬ್ಯಾಗ್ ವೇಸ್ಟೇಜ್ ಒಂದು ರೈಸ್ ಬ್ಯಾಗ್ ಇರುತ್ತಲ್ಲ ಅದನ್ನ ಹಾಕಿದ್ದೇನೆ ಇಲ್ಲಿ ಕೆಳಗಡೆ ಅದರ ಮೇಲ್ಗಡೆ ಸಿಂಪಲ್ ನಮ್ಮ ಮನೆಗಳಲ್ಲಿ ಇರುತ್ತಲ್ಲ ಪಾಟ್ಸ್ ಅಲ್ಲಿ ಗಾರ್ಡನ್ ಸಾಯಿಲ್ ಅದೇ ತರದ ಗಾರ್ಡನ್ ಸಾಯಿಲ್ ಜೊತೆಗೆ ವರ್ಮಿ ಕಂಪೋಸ್ಟ್ ಮತ್ತೆ ಬೇವಿನ ಹುಂಡಿನ ಮಿಕ್ಸ್ ಮಾಡಿ ಹಾಕಿದ್ದೇನೆ ನೋಡಿ ವೆಜಿಟೇಬಲ್ ಪ್ಲಾಂಟ್ಸ್ ಗೆ ಬೇಕಾಗಂತ ಸಾಯಿಲ್ ಮಿಕ್ಸ್ಚರ್ ಇದನ್ನ ನಾನು ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಗೆ ಮಾಡೋದು ಅದನ್ನ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮಲ್ಲಿ ಟೆರೆಸ್ ನಲ್ಲಿ ಸ್ಥಳ ಇದ್ದರೆ ನೀವು ಕೂಡ ಈ ತರ ಬೀನ್ಸ್ ಪ್ಲಾಂಟ್ ನ ಹಾಕಬಹುದು ಜೊತೆಗೆ ಮನೆಗೆ ಆಗಷ್ಟು ತರಕಾರಿಯನ್ನು ನೀವೇ ಬೆಳ್ಕೊಳ್ಳಬಹುದು ನಾನು ಸುಮಾರು 10 ರಿಂದ 12 ತರಕಾರಿ ಡಿಫರೆಂಟ್ ಟೈಪ್ಸ್ ಆಫ್ ತರಕಾರಿನ ನಾನು ಟೆರೆಸ್ ಮೇಲೆ ಬೆಳೆಯುತ್ತೇನೆ ಜೊತೆಗೆ ಈ ತರದ ವೇಸ್ಟ್ ಕಂಟೇನರ್ ನ ಯೂಸ್ ಮಾಡಿ ಸುಮಾರು 10 ರಿಂದ 12 ಟೈಪ್ಸ್ ಆಫ್ ತರಕಾರಿನ ನಾನು ಬೆಳೆದಿದ್ದೀನಿ ನೀವು ಕೂಡ ಇದನ್ನ ಟ್ರೈ ಮಾಡಬಹುದು ನೋಡಿ ಇದು ಬೆಳೆಯೋದು ತುಂಬಾ ಸಿಂಪಲ್ ಈ ತರದ್ದು ನರ್ಸರಿನಲ್ಲಿ ಬೀನ್ ಸೀಡ್ಸ್ ಸಿಗುತ್ತೆ ನಿಮಗೆ ಇದೆಲ್ಲ ನರ್ಸರಿನಲ್ಲಿ ಅವೈಲೇಬಲ್ ಇರುತ್ತೆ ಈ ತರದ್ದು ಬೀಜ ಸಿಗುತ್ತೆ ನೋಡಿ ಇದನ್ನ ನೀವು ಡೈರೆಕ್ಟ್ ಸಾಯಿಲ್ ನಲ್ಲಿ ಹಾಕಬಹುದು ಈ ತರದ ದೊಡ್ಡ ಕಂಟೇನರ್ ಇದ್ರೆ ನೀವು 9 ರಿಂದ 10 ಸೀಡ್ಸ್ ನ ಹಾಕಿ ಅದರಲ್ಲಿ ಕೆಲವು ಒಂದು 8 ಸೀಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನ ಡೈರೆಕ್ಟ್ ಈ ತರದ ಒಂದು ಸಾಯಿಲ್ ನಲ್ಲಿ ಹೀಗೆ ಹೋಲ್ ಮಾಡಿ ಇದನ್ನ ಈಗ ಹಾಕೊಳ್ಳಬಹುದು ಅಲ್ಪ ಸಾಯಿಲ್ ಹಾಕಿಬಿಟ್ಟು ಇದನ್ನ ಮುಚ್ಚಿಬಿಡಿ ಇದರ ಮೇಲ್ಗಡೆ ಹೆಚ್ಚು ಸಾಯಿಲ್ ಹಾಕೋ ಅಗತ್ಯ ಇರಲ್ಲ ಯಾಕೆಂದ್ರೆ ತುಂಬಾ ಸಾಯಿಲ್ ಹಾಕಿಬಿಟ್ರೆ ಇದು ನೀಟಾಗಿ ಗ್ರೋ ಆಗಲ್ಲ ಸೋ ಸ್ವಲ್ಪ ಸಾಯಿಲ್ ಅಥವಾ ಕೋಕೋ ಪೀಟ್ ನ ಹಾಕಿ ಇದರ ಮೇಲ್ಗಡೆ ಮುಚ್ಚಿಬಿಡಿ ಇದು ಸುಮಾರು 5 ದಿನದಲ್ಲಿ ನಿಮಗೆ ಬೆಳೆದ ಮೇಲ್ಗಡೆ ಬರುತ್ತೆ ಇದು ಸುಮಾರು 1.5 ತಿಂಗಳು ಪ್ಲಾಂಟ್ಸ್ ಇದು 1.5 ತಿಂಗಳಿಂದ 2 ತಿಂಗಳಲ್ಲಿ ಬೀನ್ಸ್ ಚೆನ್ನಾಗಿ ಬಿಡಲಿಕ್ಕೆ ಶುರು ಆಗುತ್ತೆ ನಾನು ಇದನ್ನ ಸುಮಾರು 2 ಸಲ ಹಾರ್ವೆಸ್ಟ್ ಮಾಡಿದ್ದೀನಿ ನೋಡಿ ಈ ತರದ್ದು ಕಿಚನ್ ಕಂಪೋಸ್ಟ್ ನ ನಾನು ಸ್ವತಃ ಮನೆಯಲ್ಲೇ ಮಾಡಿದ್ದೀನಿ ಇದನ್ನ ಒಂದು ಬೌಲ್ ಅಷ್ಟು ನೀವು ತಿಂಗಳಲ್ಲಿ ಒಂದ ಸಲ ಬಳಸಿ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ ಪ್ಲಾಂಟ್ಸ್ ನಲ್ಲಿ ಮತ್ತೆ ಕಾಯಿ ಚೆನ್ನಾಗಿ ಬಿಡುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಅನುಭವ ಆಗುತ್ತೆ ಹೇಗೆ ಪ್ಲಾಂಟ್ಸ್ ನ ನೀಟಾಗಿ ತುಂಬಾ ಸಿಂಪಲ್ ವೇ ನಲ್ಲಿ ಹೇಗೆ ಬೆಳೆಯೋದು ಅಂತ ನೀವೇ ಕಲ್ತ್ಕೊಳ್ಳಬಹುದು ಧನ್ಯವಾದ